ಈ ನಟನಾ ಶಿಬಿರದಿಂದ ನನ್ನ ಮಗನಿಗೆ ತುಂಬ ಉಪಯುಕ್ತ ಆಗಿದೆ. ನಮ್ಮ ಕನ್ನಡ ಭಾಷೆ, ನಮ್ಮ ಸಂಸ್ಕೃತಿ, ಹಾಡು, ಕಲೆ ಇದರ ಬಗ್ಗೆ ಅವನಿಗೆ ತುಂಬ ಆಸಕ್ತಿ ಬರ್ತಾ ಇದೆ. ಸಲಾಂ ಅಲೈಕುಂ ಡಿಂಗಂ ಸಾಹೇಬರ ಬಲ ಮೋಜುದಾರ ಯಾರಿಲ್ಲ ಎದುರಿಗೆ ನಿಲ್ಲುವರ ನಿಮ್ಮ ಸಮಾನರ್ಯಾರ. ಬಹಳ ಆರ್ಗನೈಸ್ಡ್ ಆಗಿ ತುಂಬಾ ಅಚ್ಚುಕಟ್ಟಾಗಿ ಆನ್ಲೈನ್ ಕ್ಲಾಸ್ನ ಎಲ್ಲ ಮಕ್ಕಳನ್ನ ಅದರಲ್ಲಿ ಅಳವಡಿಸ್ಕೊಂಡು ಎಲ್ಲ ಮಕ್ಕಳನ್ನು ಮಾತಾಡಿಸ್ತಾ ಈ ಒಂದು ಶಿಬಿರನ ಬಹಳ ಚೆನ್ನಾಗಿ ನಡೆಸ್ಕೊಟ್ರು. ಮಕ್ಕಳಿಗೆ ಲಾಕ್ಡೌನ್ ಸಂದರ್ಭದಲ್ಲಿ ಈ ಮಿಂಕಣಿಕೆ ಶಿಬಿರ ಮುತ್ತು ರೀತಿಯಲ್ಲಿ ಉಪಯೋಗವಾಗ್ತಿದೆ. ನೀವು ಈಗಿನ ಕಣ್ಮಣಿಗಳಿಗೆ ಹತ್ತು ದಿವಸದಲ್ಲಿ ದೊಡ್ಡ ಕಾಣಿಕೆನೆ ನೀಡಿದ್ದೀರಾ. ಹಾಗೆ ಡಿಜಿಟಲ್ ವರ್ಲ್ಡ್ಗೆ ಅಡಿಕ್ಷನ್ ಆಗ್ತಿದ್ರು ಮಕ್ಕಳು, ಅದು ಎಸ್ಪೆಷಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಟಿವಿ ಬಿಟ್ರೆ ಮೊಬೈಲು ಅದರಲ್ಲೇ ಗೇಮ್ಸ್ ಅಲ್ಲೇ ಅಡಿಕ್ಷನ್ ಆಗ್ತಿದ್ರು. ಅದಲ್ಲದೆ ನಮ್ಮನ್ನ ನಾವು ಹೇಗೆ ತೊಡಗಿಸ್ಕೋಬಹುದು, ದಿನ ಹೇಗೆ ಸ್ಪೆಂಡ್ ಮಾಡಬಹುದು ಅಂತ ರಜಾ ಒಂದು ಒಳ್ಳೆ ಮಜವಾದ ಒಂದು ಮಿಂಕಾಣಿಕೆ ಶಿಬಿರವನ್ನ ಅರೇಂಜ್ ಮಾಡಿಕೊಟ್ಟು ಒಳ್ಳೆ ವೇದಿಕೆ ಕೊಟ್ಟಿರೋ ಮಂಡ್ಯ ರಮೇಶ್ ಸರ್ಗೆ ಈ ಮೂಲಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅದರ ಎಫೆಕ್ಟನ್ನು ನಾವು ನೋಡ್ತಾ ಇದ್ದೀವಿ. ಈಗ ಮನೆಯಲ್ಲಿ ತುಂಬ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ, ಸ್ಪಷ್ಟವಾಗಿ ಮಾತನಾಡ್ತಾನೆ. ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಅವನಿಗೆ ಕನ್ನಡ ಬರೀ ಮಾತಾಡ್ತಿದ್ದ ನಮ್ಮ ಒಟ್ಟಿಗೆ ಬಿಟ್ರೆ ಅವನು ಬರೆಯೋದು ಓದೋದು ಬರ್ತಾ ಇರಲಿಲ್ಲ. ಮಿಣ್ಕಾಣಿಕೆಯಿಂದಾಗಿ ಸ್ಪಷ್ಟವಾಗಿ ಕನ್ನಡ ಬರೆಯೋದು ಕಲ್ತಿದ್ದಾನೆ, ಮತ್ತೆ ಓದ್ತಾನೆ ಕೂಡ. ಇದರಿಂದ ತುಂಬಾ ತುಂಬಾ ಹೆಲ್ಪ್ ಆಗಿದೆ ನಮ್ಗೆ ಮಿಣ್ಕಾಣಿಕೆಯಿಂದಾಗಿ. ಬಾವುಣಿಸಿ ಕರೆದು ಬಾರೆ ಬಾವ ನಂಜಯ್ಯನ ತಂದನ್ನತ್ತ ನಾನ ತಂದನಾನತ್ತ ನಾನ ತಂದನ್ನತ್ತ ನಾನ ತಂದನಾನತ್ತ ನಾನ. ಈಗಿನ ಕಂಗ್ಲೀಷ್ ಯುಗದಲ್ಲಿ ಕನ್ನಡ ಭಾಷೆಗೆ ಇಷ್ಟು ಆಸಕ್ತಿ ಬರೋ ತರ ಮಾಡ್ತಾ ಇದ್ದೀರ ಮಕ್ಕಳಲ್ಲಿ. ಯಾರು ಯಾರೀ ಕೃಷ್ಣ ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿಯೇ? ಈ ಆನ್ಲೈನ್ ಕ್ಲಾಸಿಂದ ಅವಳಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ನಾನು ಮಾಡಬಲ್ಲೆ ಅಂತ. ಇದ್ದನೊಬ್ಬ ಬುದ್ಧ, ಅವನ ಮನಸ್ಸು ಶುದ್ಧ. ಟಾಪಿಕ್ ಇದ್ದನೊಬ್ಬ ಬುದ್ಧ, ಅವನ ಮನಸ್ಸು ಶುದ್ಧ. ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಾಧ್ಯ ಅಂತ ಮಾಡಿ ತೋರಿಸಿದ್ದೀರಿ. ಹರಿಹರನ ಅಹಂಭಾವದ ಅಹವಾಲು ಕೇಳಿ ಅಹಲ್ಯೆಯು ಹ ಎಂದು ಗಹಗಹಿಸಿ ನಕ್ಕಳು. ಎಲ್ಲ ನಟರುಗಳು ಒಂದು ಟಿಪ್ಸ್ ಅವಳಿಗೆ ಕೊಟ್ಟರು, ಅದು ಅವಳಿಗೆ ತುಂಬ ಯೂಸ್ ಆಗುತ್ತೆ. ಅವಳು ಮುಂದೆ ಅವಳ ಭವಿಷ್ಯಕ್ಕೆ ಇದೊಂದು ಅಡಿಪಾಯ ಆಗ್ಬೋದು. ನಾನು ಪ್ರಚಂಡ ರಾವಣ. ಈ ಒಂದು ಕಾರ್ಯಕ್ರಮವನ್ನು ನೀವು ತುಂಬಾ ಚೆನ್ನಾಗಿ ಕ್ರಮಬದ್ಧವಾಗಿ ಹಾಗೆ ನಿಖರವಾದ ವೇಳಾಪಟ್ಟಿಯಂತೆ ಚಟುವಟಿಕೆಗಳನ್ನ ಆಯೋಜಿಸಿದ್ದು ನಿಜವಾಗಿಯೂ ಪ್ರಶಂಸನೀಯ. ಹಿತ್ತಲ ಗಿಡ ಮದ್ದಲ್ಲ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ರಾಜನ ತಾಯಿಗೆ ಮಗನೇ. ನನ್ನ ಮಗಳನ್ನ ನಿಮ್ಮ ಶಿಬಿರಕ್ಕೆ ಸೇರಿಸಿದ್ದು ತುಂಬಾ ಸಂತೋಷ ಆಯ್ತು. ಈ ಲಾಕ್ಡೌನ್ ಟೈಮ್ನಲ್ಲಿ ನೀವು ಆನ್ಲೈನ್ ಕ್ಲಾಸ್ ಮಾಡಿದ್ದು ಮಕ್ಕಳೆಲ್ಲರಿಗೂ ತುಂಬಾ ಉಪಯೋಗ ಆಯಿತು. ತಂದನ್ನತ್ತ ನಾನಾ ತಂದನನ್ನತ್ತ ನಾನಾ ತಂದನ್ನತ್ತ ನಾನಾ ತಂದನನ್ನತ್ತ ನಾನಾ. ಎಲ್ಲ ಕಾರ್ಯಕ್ರಮಗಳು ತುಂಬಾ ನೀಟಾಗಿ ಪ್ಲಾನ್ಡ್ ಆಗಿ ಆರ್ಗನೈಸ್ ಮಾಡಿದ್ರಿ ನೀವು. ಹಾಲು ಕುಡಿ ಅಂತ ಮೊಲೆ ಕೊಟ್ಟರೆ ಪೂತನಿಯ ರಕ್ತ ಹಿರಿದನಂತೆ, ಸವಾರಿ ಮಾಡುವಂತ ಬೆನ್ನೋಡಿದರೆ ಮೌಲ್ಯಯುತವಾದ ಒಂದು ಚಟುವಟಿಕೆಗಳನ್ನ ಅಳವಡಿಸಿಕೊಳ್ಳುವ ಬಗ್ಗೆ ತುಂಬಾ ಸೊಗಸಾಗಿ ಹೇಳ್ಕೊಡ್ತಾ ಇದ್ದಾರೆ. ನಾನು ನಟನಾ ಶಿಬಿರಕ್ಕೆ ಸೇರಿಕೊಂಡಿದ್ದು ತುಂಬಾ ಖುಷಿ ಆಯ್ತು. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು.
ಮತ್ತು ನವರಸಗಳನ್ನ ನಾವು ಯಾವ ಥರ ಆ್ಯಕ್ಟ್ ಮಾಡಬೇಕು, ನಾವು ಯಾವ ಥರ ಹೇಳಬೇಕು, ಕಣ್ಣು ಯಾವ ಥರ ಅಲ್ಲಾಡಿಸ್ಬೇಕು, ಮತ್ತು ನಾವು ನಡಿಗೆನ ಯಾವ ಥರ ನಡಿಬೇಕು, ಎಲ್ಲನೂ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ. ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಮಕ್ಕಳು ಎಲ್ಲನೂ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅದು ನೋಡಿ ಖುಷಿಯಾಗುತ್ತೆ. ಹೇಳಬೇಕು ಅಂತಂದರೆ ನಮ್ಮ ಮನೇನೆ ಕೂಡ ಒಂದು ಪುಟ್ಟ ರಂಗಶಾಲೆ ಆಗಿಬಿಟ್ಟಿದೆ. ಎಲ್ಲರನ್ನೂ ಕೂಡ ನಾವು ಮಾಡ್ತಾ ಇರ್ತೀವಿ, ಅವನು ಹೇಳ್ಕೊಡ್ತಾ ಇರ್ತೀವಿ, ಅವನು ನಮ್ಗೆ ಹೇಳ್ಕೊಡ್ತಾ ಇರ್ತಾನೆ. ಮತ್ತು ನಿಮ್ಮಿಂದ ಮಕ್ಕಳು ಕಲಿಯೋದಲ್ಲ, ನಾವೂ ಕೂಡ ಚಿಕ್ಕ ಮಕ್ಕಳ ಥರ ಕಲ್ತಿದ್ದೀವಿ, ಹಾಗಾಗಿ ನೀವು ಕೂಡ ನಮಗೆ ಗುರುಗಳಾಗ್ಬಿಟ್ಟಿದ್ದೀರ. ತುಂಬ ಖುಷಿ ಆಯಿತು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ತುಂಬ ಚೆನ್ನಾಗಿ ಕಾನ್ಫರೆನ್ಸ್ ಬೆಳೆಸ್ಕೊಂಡಿದ್ದಾಳೆ. ಮಾತು ಬೆಳ್ಳಿ ಮೌನ ಬಂಗಾರ. ಹತ್ತು ದಿನದಲ್ಲಿ ನೀವು ಅದನ್ನು ಹೇಳ್ಕೊಟ್ಟಿದ್ರಿಂದ ಅವಳಗೆ ಒಂದು ಡೈಲಾಗ್ನ ಒಂದು ಉಚ್ಚಾರಣೆ ಮಾಡೋದಾಗಲಿ, ಫೇಸ್ ಎಕ್ಸ್ಪ್ರೆಷನ್ ಕೊಡೋದಾಗಲಿ, ಹಾಡ್ಕೊಂಡು ಹೇಳೋದಾಗಲಿ, ಎಲ್ಲನೂ ಎಷ್ಟು ಚೆನ್ನಾಗಿ ಅವಳೇ ಪ್ರಾಕ್ಟೀಸ್ ಮಾಡಿ ಅವಳೇ ಹಾಕ್ತಿದ್ದಾಳೆ. ಇದರಿಂದ ನಮಗೂ ತುಂಬಾ ಖುಷಿ ಆಗ್ತಿದೆ. ಇದರಲ್ಲಿ ಬರೀ ಹಾಡು ಅಲ್ಲದೆ ಡ್ಯಾನ್ಸ್ ಅಲ್ಲದೆ ವಿತ್ ಕ್ರಾಫ್ಟ್ ಕೂಡ ಹೇಳ್ಕೊಟ್ಟಿದ್ದೀರಾ, ಮತ್ತು ವಿತ್ ರಿದಮ್ ಜೊತೆ ಹೇಗೆ ಹೇಳಬೇಕು, ಮತ್ತು ಬಾಡಿ ಎಕ್ಸಸೈಸ್ ಎಲ್ಲ ಹೇಗಿರಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದೀರಾ. ಸೊ ಇದರಿಂದ ಮಕ್ಕಳು ಎಲ್ಲವನ್ನು ಆಲ್ರೌಂಡ್ ಚಟುವಟಿಕೆಗಳಿಂದ ತುಂಬಾ ಖುಷಿ ಖುಷಿಯಾಗಿ ಪಾಲ್ಗೊಂಡು ಎಂಜಾಯ್ ಮಾಡೋದು ನಂಗೆ ತುಂಬ ಖುಷಿ ಆಯಿತು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಮುಖದ ವ್ಯಾಯಾಮ, ತಲೆಯಿಂದ ಕಾಲಿನವರೆಗೆ ಎಲ್ಲ ರೀತಿಯ ವ್ಯಾಯಾಮಗಳು, ಆಂಗಿಕಾಭಿನಯ, ಧ್ವನಿ, ನವರಸಗಳು, ನಾಟಕದ ಸಾಲುಗಳು, ರಂಗಗೀತೆಗಳು, ಜಿಹ್ವಾ ಪರೀಕ್ಷಕಗಳು ಮತ್ತು ಕ್ರಾಫ್ಟ್ಗಳನ್ನು ಚೆನ್ನಾಗಿ ಹೇಳಿಕೊಟ್ಟರು. ಕೃಷ್ಣ 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 ಹೊಸ ಹೊಸ ವಿಷಯಗಳನ್ನ ಹೇಳಿಕೊಟ್ರಿ ಮಕ್ಕಳಿಗೆ. ಅದು ತುಂಬ ಸುಲಭವಾಗಿ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿಕೊಟ್ಟಿದ್ದೀರಾ. ಅತಿಯಾಸೆ ಗತಿಗೇಡು. ಒಬ್ಬರು ವ್ಯಕ್ತಿ ನಟನೆ ಮಾಡಬೇಕಂದ್ರೆ ಎಷ್ಟೊಂದು ಅಂಶಗಳಿರುತ್ತೆ, ಪಿಚ್, ಬಾಡಿ ಲ್ಯಾಂಗ್ವೇಜ್, ಮುಖದ ಎಕ್ಸ್ಪ್ರೆಷನ್, ಧ್ವನಿಯ ಏರಿಳಿತ, ಪದಗಳ ಉಚ್ಚಾರಣೆ, ರಂಗಗೀತೆ, ಎಲ್ಲನೂ ಈ 10 ದಿನದಲ್ಲಿ ಹೇಳ್ಕೊಡ ಪ್ರಯತ್ನ ಮಾಡಿದ್ದೀರಾ. ಜೊತೆಗೆ ದೊಡ್ಡ ದೊಡ್ಡ ಸಾಧನೆ ಮಾಡಿರೋ ನಟರ ಜೊತೆಗೆ ನಮ್ಮ ಮಕ್ಕಳು ಮಾತನಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಮಂಡ್ಯ ರಮೇಶರು ತುಂಬ ಹೇಳ್ಕೊಟ್ಟಿದ್ದಾರೆ. ನಾವು ಈ 10 ದಿನದಲ್ಲಿ ತುಂಬ ಕಲ್ತಿದ್ದೀವಿ, ತುಂಬ ತುಂಬ ಕಲ್ತಿದ್ದೀವಿ. ನಂಗೆ ತುಂಬ ಖುಷಿ ಆಗ್ತಿದೆ. ಅವಳು ಬೆಳಗ್ಗೆಯಿಂದ ಕ್ಯಾಂಪ್ ಮುಗ್ದಾಗ್ಲಿಂದ ಸಂಜೆ ತನಕ ಅದೇ ಗುಂಗಲ್ಲೇ ಇರ್ತಾಳೆ, ಅದೇ ಮೂಡಲ್ಲೇ ಇರ್ತಾಳೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಮಗನೊಂದಿಗೆ ನಾವು ಕೂಡ ರಂಗದ ಬಗ್ಗೆ ಅಥವಾ ರಂಗದ ನಡೆ ನುಡಿಗಳ ಬಗ್ಗೆ, ನವರಸಗಳ ಬಗ್ಗೆ, ರಂಗ ಗೀತೆಗಳ ಬಗ್ಗೆ ಹಲವಾರು ವಿಷಯಗಳನ್ನ ಕಲ್ತಿದ್ದೇವೆ. ಮತ್ತೆ ಆನ್ಲೈನ್ ಕ್ಲಾಸ್ನಲ್ಲಿ ಎಲ್ಲಾ ಟೀಚರ್ಸ್ ಕೂಡ ಮಕ್ಕಳಿಗೆ ನಿಧಾನವಾಗಿ ಅರ್ಥವಾಗೋ ರೀತಿಯಲ್ಲಿ ಹೇಳ್ಕೊಟ್ರಿ. ಮಕ್ಕಳೆಲ್ಲರೂ ತುಂಬಾ ಖುಷಿಯಿಂದ ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಏನು ಬರುತ್ತಾರ.
ಯಾರು ಯಾರಿ ಕೃಷ್ಣ ಈ ಗೊಲ್ಲೆ ಪೌರನಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂತು ಈ ಶಕ್ತಿ ಯಾರು ಕೊಟ್ಟರು ಈ ಶಕ್ತಿ